ಉತ್ಸವ ಉತ್ಸವ ಸಾಣಿಹಳ್ಳಿಯ ನಾಟಕೋತ್ಸವ ಉತ್ಸವ ಉತ್ಸವ ಸಾಣಿಹಳ್ಳಿಯ ನಾಟಕೋತ್ಸವ ಸಂಗೀತ ಸಾಹಿತ್ಯ ಕಲೆ ಸಂಸ್ಕೃತಿಯ ನಾಟಕೋತ್ಸವ ಸಂಗೀತ ಸಾಹಿತ್ಯ ಕಲೆ ಸಂಸ್ಕೃತಿಯ ನಾಟಕೋತ್ಸವ ಶರಣ ತತ್ವ ಸಿದ್ಧಾಂತಗಳ ಉಳಿಸಿ ಬೆಳೆಸುವ ನಾಟಕೋತ್ಸವ ಶರಣ ತತ್ವ ಸಿದ್ಧಾಂತಗಳ ಉಳಿಸಿ ಬೆಳೆಸುವ ನಾಟಕೋತ್ಸವ ನೋಡಬನ್ನಿ ನೋಡಬನ್ನಿ ಶಿವ ಸಂಚಾರದ ನಾಟಕೋತ್ಸವ ಶಿವ ಸಂಚಾರದ ನಾಟಕೋತ್ಸವ ಉತ್ಸವ ಉತ್ಸವ ಸಾಣೆಹಳ್ಳಿಯ ನಾಟಕೋತ್ಸವ ಸಾಣೆಹಳ್ಳಿಯ ನಾಟಕೋತ್ಸವ ಸಾಣೆಹಳ್ಳಿಯ ನಾಟಕೋತ್ಸವ ಉತ್ಸವ ಉತ್ಸವ ಸಾಣೆಹಳ್ಳಿಯ ನಾಟಕೋತ್ಸವ ಉತ್ಸವ ಉತ್ಸವ ಸಿಯಾನ್ ಚಾನಲ್ನ ವೀಕ್ಷಕರೇ ಈ ಮುಂಜಾನೆ ಒಂದು ವಿಶೇಷ ವಿಶ್ಲೇಷಣೆಯನ್ನ ನಮ್ಮ ಮುಂದೆ ತೆರೆದಿಡ್ತಾ ಇದೆ. ಅದೇನಂತಂದ್ರೆ ದೂರದ ಊರು ಅಂದ್ರೆ ಹೊಸದುರ್ಗ ತಾಲೂಕಿನ ಚಿತ್ರದುರ್ಗ ಜಿಲ್ಲೆಯ ಸಾಣೆಹಳ್ಳಿ ಮಠದಲ್ಲಿ ಇರತಕ್ಕಂತ ಒಂದು ಶಿವಕುಮಾರ ಕಲಾಸಂಘ ಈ ನಾಟಕೋತ್ಸವ ಇದಕ್ಕೆ ಒಂದು ಬೆಳ್ಳಿ ಹಬ್ಬದ ಸಂಭ್ರಮ. 26ನೇ ವರ್ಷಕ್ಕೆ ಕಾಲಿಟ್ಟು ಅತ್ಯಂತ ಸಮರ್ಥವಾಗಿ ಮತ್ತು ಅತ್ಯಂತ ಜವಾಬ್ದಾರಿಯಿಂದ ಸಾಮಾಜಿಕ ಕಳಕಳಿಯಿಂದ ಜೊತೆಗೆ ಒಂದು ಸಾಮಾಜಿಕ ಕ್ರಾಂತಿಯನ್ನ ಉಂಟು ಮಾಡತಕ್ಕಂತ ಉತ್ಸವ ಅಂದ್ರೆ ರಾಷ್ಟ್ರೀಯ ನಾಟಕೋತ್ಸವ. ಈ ರಾಷ್ಟ್ರೀಯ ನಾಟಕೋತ್ಸವ ಕೇವಲ ಸಾಣೆಹಳ್ಳಿ ಅಷ್ಟೇ ಮಾತ್ರ ಅಲ್ಲ, ಇಡೀ ವಿಶ್ವದಾದ್ಯಂತ ಈ ನಾಟಕೋತ್ಸವಕ್ಕೆ ಅಭಿಮಾನಿಗಳಿದ್ದಾರೆ. ಈ ನಾಟಕೋತ್ಸವ ಯಾಕಾಗಿ ನಡೀತಾ ಇದೆ ಮತ್ತು ಇದರ ಉದ್ದೇಶ ಏನು ಮತ್ತು ಇದರ ಉದ್ದೇಶ ಎಷ್ಟು ಸಾಧನೆ ಆಗಿದೆ ಅನ್ನೋ ಕುರಿತು ಒಂದು ರಾಷ್ಟ್ರೀಯ ನಾಟಕೋತ್ಸವದ ಒಂದು ಅವಲೋಕನ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಈ ಕಾರ್ಯಕ್ರಮಕ್ಕೆ ಸ್ವತಃ ಒಂದು ವಿವರಣೆಯನ್ನು ಕೊಡೋದಕ್ಕೆ ಸಾಣೆಹಳ್ಳಿ ಮಠಾಧೀಶರಾದಂತಹ ಶ್ರೀ ಪಂಡಿತರಾದ ಶಿವಾಚಾರ್ಯ ಸ್ವಾಮೀಜಿ ನಮ್ಮ ಜೊತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಮೀಜಿ. ಒಳ್ಳೆಯದು, ಶುಭಾಶಯಗಳು. ಹಾಗೆ ಈ ನಾಟಕೋತ್ಸವದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಮಾನ್ಯವಾಗಿ ನಾನು ನಾಟಕೋತ್ಸವ ನೋಡೋಕೆ ಹೋದಾಗೆಲ್ಲ ನಾನು ಗಮನಿಸಕ್ಕಂಥದ್ದು ಅಲ್ಲಿಯ ಗ್ರಾಮಸ್ಥರು. ಆ ಗ್ರಾಮಸ್ಥರೇ ಒಂದು ರಂಗ ವಿಮರ್ಶಕರಾಗ್ತಿದ್ದಾರೆ. ಈ ರಂಗ ವಿಮರ್ಶ ಅವ್ರಿಗಿರತಕ್ಕಂಥ ರಸಸ್ವಾದ ರಸಗ್ರಹಣ ನಿಜವಾಗ್ಲೂ ಅಚ್ಚರಿ. ಅಂತಹ ಒಬ್ರು ಗ್ರಾಮಸ್ಥರು ರವಿಕುಮಾರ್ ಇವತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸ್ವಾಮೀಜಿಯವರ ಕನಸನ್ನ ನಿಜವಾಗಿ ನನಸು ಮಾಡೋದಕ್ಕೆ ಶ್ರಮಿಸ್ತಕ್ಕಂಥವ್ರು, ಒಂದು ಆರ್ಮಿ ರೀತಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ಇಬ್ರು ವ್ಯಕ್ತಿಗಳು. ಅವ್ರು ಯಾರು ಅಂತಂದ್ರೆ ದ್ಯಾಮೇಶ್ ಅವರು. ದ್ಯಾಮೇಶ್ ಅವರು ಸಾಣೆಹಳ್ಳಿ ಮಠದ ಸಂಸ್ಥೆಯ ಹಿಂದಿ ಅಧ್ಯಾಪಕರು ಹಾಗೂ ಈ ನಾಟಕೋತ್ಸವದ ನಿಜವಾದ ಒಂದು ಬ್ರೈನ್ ಅಂತ ಕೂಡ ಹೇಳ್ಬೋದು. ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀನಿ. ನಮಸ್ಕಾರ ಸರ್, ಸ್ವಾಗತ. ಹಾಗೆ ಹಿರಿಯರಾದಂತಹ ಮತ್ತು ಈ ನಾಟಕೋತ್ಸವಕ್ಕೆ ಸಲಹೆ ಕೊಡ್ತಕ್ಕಂತಹ ಐಜಿ ಚಂದ್ರಶೇಖರ ಅವರು, ಇವರು ವಿಶ್ರಾಂತ ಪ್ರಾಚಾರ್ಯರು, ಇವರನ್ನು ಸಹ ಈ ಒಂದು ಚರ್ಚೆಗೆ ಸ್ವಾಗತ. ನಾಟಕೋತ್ಸವ ಕೇವಲ ಒಂದು ಮನರಂಜನೆ ಅಲ್ಲ, ಅದು ಒಂದು ಸಾಮಾಜಿಕ ಕ್ರಾಂತಿ ಆಗ್ಬೇಕು ಮತ್ತು ಅದು ಸಮಾಜ ಪರಿವರ್ತನೆ ಆಗ್ಬೇಕು, ಜೊತೆಗೆ ಒಂದು ರಸಗ್ರಹಣ, ಜೊತೆಗೆ ಒಂದು ಮನ ಪರಿವರ್ತನೆಯ ಹಾದಿಯಲ್ಲಿ ಈ ಒಂದು ಬೆಳ್ಳಿ ಹಬ್ಬವನ್ನ ಹೇಗೆ ಆಚರಿಸಿದೆ ಈ ಕುರಿತಂತೆ ಸ್ವತಃ ಸ್ವಾಮೀಜಿಗಳೇ ನಮ್ಗೆ ಒಂದು ಪೀಠಿಕೆಯನ್ನ ಹಾಕೊಡ್ತಾರೆ. ಸ್ವಾಮೀಜಿಯವರೇ, ನಾಟಕೋತ್ಸವ ನಿಮ್ಗೆ ಸ್ಥಾಪನೆ ಆಗ್ಲಿಂದ ಇಲ್ಲಿವರೆಗೂ ನಿಮ್ಗೆ ಅದರ ಒಂದು ಗುರಿ ಸಾಧನೆ ಆಗಲಿ ಅಂತ ಅನ್ಸುತ್ತೆ? ಕನ್ನಡ ರಂಗಭೂಮಿಯಲ್ಲಿ ನಾಟಕಗಳು ಮನಸ್ಸನ್ನ ಅರಳಿಸ್ಲಿಕ್ಕೆ ತುಂಬಾ ಕೆಲಸ ಮಾಡ್ತಾ ಬಂದಿದ್ದಾವೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಹಿರಿಯ ತರಳ ಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು 1950 ಸುಮಾರಿನಲ್ಲೇನೆ ರಂಗಭೂಮಿಯನ್ನ ತತ್ವ ಪ್ರಚಾರಕ್ಕಾಗಿ ಬಳಕೆ ಮಾಡಿಕೊಂಡ್ರು. ಬಹುಶಃ ಆ ಕಾಲದಲ್ಲಿ ಸ್ವಾಮಿಗಳೊಬ್ರು ನಾಟಕ ನೋಡ್ತಾರೆ, ನಾಟಕ ಆಡಿಸ್ತಾರೆ ಅಂತಂದ್ರೆ ಅದೊಂದು ಅಪರಾಧ ಅನ್ನೋ ಭಾವನೆ ಇತ್ತು. ಆದರೆ ನಮ್ಮ ಗುರುಗಳಿಗೆ ತತ್ವಗಳನ್ನ ಹೇಗಾದ್ರೂ ಜನರ ಮಟ್ಟಿ ಮನಸ್ಸಿಗೆ ಮುಟ್ಟಿಸ್ಬೇಕು ಅನ್ನುವಂತ ದೂರದ ಆಲೋಚನೆ ಇತ್ತು. ಹಾಗಾಗಿ ಅವರು ಸ್ವತಃ ನಾಟಕಗಳನ್ನ ಬರೆದ್ರು, ನಿರ್ದೇಶನ ಮಾಡಿದ್ರು, ಅವುಗಳ ಪ್ರದರ್ಶನವನ್ನ ನಾಡಿನ ಎಲ್ಲೆಡೆ ಕೊಡುವಂತ ಪ್ರಯತ್ನ ಮಾಡಿದ್ರು. ಅದರಿಂದ ಸ್ಫೂರ್ತಿಯನ್ನ ಪಡೆದಂತ ನಾವು ಕೂಡ ಸಮಾಜದ ಪರಿವರ್ತನೆಗೆ, ಸಮಾಜದಲ್ಲಿರುವಂತಹ ಕೊಳಕನ್ನ ತೊಳಿಲಿಕ್ಕೆ,
ಈ ರಂಗಭೂಮಿ ಒಂದು ಕನ್ನಡಿ ಅನ್ನೋಂಥ ನಂಬಿಕೆ ನಮಗೆ ಬಂತು. ಹಾಗಾಗಿನೇ 25 ವರ್ಷಗಳ ಹಿಂದೆ ಶಿವಸಂಚಾರ ಅಂತ ಪ್ರಾರಂಭ ಆಯಿತು. ಅದಕ್ಕಿಂತ ಪೂರ್ವದಲ್ಲೇ ಅಂದರೆ 1987ರಲ್ಲಿ ನಮ್ಮ ಗುರುಗಳ ಹೆಸರಿನಲ್ಲೇ ಶ್ರೀ ಶಿವಕುಮಾರ ಕಲಾಸಂಘ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ನಾಟಕಗಳ ಒಂದು ಕ್ರಾಂತಿನೇ ಶುರುವಾಯಿತು. ಅದು ಸಮಾಜದಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತು, ಅರಿವನ್ನು ಹೆಚ್ಚಿಸ್ತು. ಆ ಕಾರಣದಿಂದ ಶಿವಸಂಚಾರ ರಂಗ ರೆಪರ್ಟರಿ ಅಂತ ಹೇಳಿ 1997ರಲ್ಲಿ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ 3 ನಾಟಕಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಲಾವಿದರಿಗೆ ಅವುಗಳನ್ನು ಕಲಿಸಿ ಕರ್ನಾಟಕ ಮಾತ್ರ ಅಲ್ಲದೆ ಕರ್ನಾಟಕ ಹೊರಗೂ ಕೂಡ ಆ ನಾಟಕಗಳ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ವಿ. ಇದು ಬಹುಶಃ ರಂಗಭೂಮಿಯಲ್ಲಿ ಒಂದು ಕ್ರಾಂತಿನೇ ಆಯಿತು. ಅದರ ಪರಿಣಾಮವಾಗಿ ಅನೇಕ ಜನ ರಂಗಭೂಮಿಯ ಆಸಕ್ತಿಯನ್ನು ಮೈಗೂಡಿಸಿಕೊಂಡ್ರು. ಈ ನೆಲೆಯಲ್ಲಿ ನಮ್ಮ 25 ವರ್ಷಗಳ ಸತತ ಪರಿಶ್ರಮ ಸಮಾಜದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ನಾವು ಪ್ರತಿ ವರ್ಷ ಸಾಣೆಹಳ್ಳಿಯಲ್ಲಿ ಆಚರಿಸುವ ನವೆಂಬರ್ನಲ್ಲಿ ಆಚರಿಸುವಂಥ ನಾಟಕೋತ್ಸವದಿಂದ ಜನರಿಗೆ ಮನದಟ್ಟಾಗಿದೆ. ಬಹುಶಃ ನೀವು ಕೂಡ ಈ ವರ್ಷ ಬಂದು ನಾಟಕೋತ್ಸವದಲ್ಲಿ ಭಾಗವಹಿಸಿದಿರಿ. ಆ ಸಂದರ್ಭದಲ್ಲಿ ನೀವು ಗಮನಿಸಿದಿರಿ, ಒಂದು ನಾಟಕ ಅಂತಂದರೆ ಕೇವಲ ನಾಟಕ ಅಲ್ಲ, ಅಲ್ಲಿ ಚಿಂತನೆ ಇರುತ್ತೆ, ಚರ್ಚೆ ಇರುತ್ತೆ, ಸಮಾಜದ ಅನೇಕ ಹುಳುಕುಗಳ ಬಗ್ಗೆ ಜನ ತಮ್ಮ ಪ್ರತಿಕ್ರಿಯೆಯನ್ನು ತೋರಿಸ್ತಾರೆ. ಅದೊಂದು ಅಪರೂಪದ ಕಾರ್ಯಕ್ರಮ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ನಾಟಕ ಇತ್ತು ಅಂತಂದ್ರೆ ಭಾಳ ಅಂತಂದ್ರೆ 500-1,000 ಜನ ಬರಬಹುದು, ಆದರೆ ನಮ್ಮಲ್ಲಿ ಕನಿಷ್ಠ 5,000 ಜನ ಇರ್ತಾರೆ. ಅದು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಗುತ್ತೆ. ಕೇವಲ ಅದು ರಂಜನೆಗಾಗಿ ಜನ ಬರಲ್ಲ, ಅಲ್ಲಿ ಉಪನ್ಯಾಸ ಇರುತ್ತೆ, ಸಂವಾದ ಇರುತ್ತೆ, ನೃತ್ಯ ರೂಪಗಳಿರ್ತವು, ಚಿಂತನೆಗಳಿರ್ತವು. ಹೀಗೆ ಅದೊಂದು ವೈವಿಧ್ಯಮಯವಾದಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ದ್ಯಾಮೇಶ್ವರ, ನಿಮಗೆ ಪ್ರಶ್ನೆ ಏನು ಅಂದ್ರೆ, ಸ್ವಾಮೀಜಿಯವರು ನಾಟಕೋತ್ಸವದ ಒಂದು ವಿನ್ಯಾಸ ಮಾಡ್ತಾರೆ, ಈಗಾಗಲೇ ಹೇಳಿದ್ರು ಅದು ವೈವಿಧ್ಯಮಯ ಕಾರ್ಯಕ್ರಮಗಳು ಇರ್ತವೆ ಅಂತೇಳಿ. ನಮ್ಗೆ ಪ್ರತಿ ವರ್ಷ ನಾನು ಸ್ವಾಮೀಜಿಯವರನ್ನ ನಾನು ಕೇಳ್ತಕ್ಕಂಥದ್ದು, ನಂಗೆ ಇನ್ನೂ ಅರ್ಥ ಆಗದಿರೋದು ಏನು ಅಂತಂದ್ರೆ, ಸ್ವಾಮೀಜಿಯವರು ಒಂದ್ ಕಡೆ ಕೂತಿರ್ತಾರೆ, ಆದ್ರೆ ಎಲ್ಲವೂ ಕೂಡ ಅಲ್ಲಿ ಬಹಳ ಸಾಂಗೋಪವಾಗಿ ಮತ್ತು ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಅದಕ್ಕೆ ಕಾರಣ ನಿಮ್ಮಂತಹ ಒಂದು ಆರ್ಗನೈಸ್ಡ್ ವ್ಯಕ್ತಿಗಳು ಅಲ್ಲಿ ಇದ್ದೀರಾ. ಈ ಹೇಗೆ ನೀವು ಸ್ವಾಮೀಜಿಯವರ ಪರಿಕಲ್ಪನೆಯನ್ನ ಅಲ್ಲಿ ಸಾಕಾರಗೊಳಿಸ್ತೀರಿ? ಬಹುಶಃ ಇದು ಒಬ್ಬ ವ್ಯಕ್ತಿ ಕಡೆಯಿಂದ ಆಗುವಂತ ಕೆಲಸ ಖಂಡಿತವಾಗೂ ಕೂಡ ಅಲ್ಲ. ಸ್ವಾಮೀಜಿಗಳ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಂತ ಬಹುತೇಕ ಜನ ಇಲ್ಲಿ ನಮ್ಮಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಸಾಂಘಿಕವಾಗಿ ಪ್ರಯತ್ನ ಮಾಡೋದ್ರಿಂದಲೇ ಇಷ್ಟು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೇನೆ. ಆಮೇಲೆ ಇದು ರೂಪುಕೊಳ್ಳೋದು ಕ್ರಿಯೆ ಇದೆಯಲ್ಲ, ಈ ಕೆಲವು ಕಂಪನಿಗಳ ತರ ಒಂದ್ಸರಿ ಮೀಟಿಂಗ್ ಕರೆದು ಹಿಂಗ್ ಹಿಂಗ್ ಮಾಡ್ತಾರೆ ಹಿಂಗೆ ಅಂತಲ್ಲ, ಅದು ಕ್ರಮೇಣ ಪ್ರಕೃತಿಗೆ ಅದರ ಒಂದು ಜೀವನದ ಭಾಗ ಆಗಿ ಗುರುಗಳು ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲೇನೋ ಒಂದು ನೋಡ್ತಾರೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಅನ್ಸುತ್ತೆ, ಅದನ್ನ ನನ್ನ ಜೊತೆ ಚರ್ಚೆ ಮಾಡ್ಕೊಳ್ತಾರೆ. ಗುರುಗಳ ಒಂದು ಸ್ವಭಾವ ಏನು ಅಂತ ಹೇಳಿದ್ರೆ, ಅವ್ರು ಯಾವ್ದನ್ನ ಹೈಡ್ ಮಾಡೋದಿಲ್ಲ, ಅದನ್ನ ಮುಖ್ಯವಾಗಿ ಹಂಚ್ಕೊಳ್ತಾರೆ. ಆ ಕೇಳುವಂತ ವ್ಯಕ್ತಿ ದೊಡ್ಡವನಾಗಿರ್ಬೋದು ಸಣ್ಣವನಾಗಿರ್ಬೋದು, ಅವ್ರ ಗುರುಗಳಿಗೆ ಒಂದು ವಿಶೇಷವಾದಂತ ಕಲೆ ಇದೆ. ಯಾವ ವ್ಯಕ್ತಿನೂ ಕೂಡ ನಗಣ್ಯ ಅಲ್ಲ, ಯಾವ ವ್ಯಕ್ತಿನೂ ಕೂಡ ಅಪ್ರಯೋಜಕ ಅಲ್ಲ, ಅವನಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಆ ಪ್ರತಿಭೆಯನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅನ್ನುವಂತ ಒಂದು ಕಲೆಗಾರಿಕೆ ಬಹಳ ಚೆನ್ನಾಗಿದೆ. ಆ ಕಲೆಗಾರಿಕೆನೆ ಇಷ್ಟು ಸಾಂಘಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಸ್ವಾಮೀಜಿಯವ್ರು ನಾನು ಸರ್ ಗಮನಿಸಿದ್ರೆ ಅಲ್ಲಿ ಸ್ವಾಮೀಜಿಯವ್ರು ಮೈಕ್ರೋ ಮ್ಯಾನೇಜ್ಮೆಂಟ್ ಬರಲ್ಲ, ಅಂದ್ರೆ ಅವರು ಸೂಕ್ಷ್ಮವಾಗಿ ಪ್ರತಿಯೊಂದನ್ನ ಅಲ್ಲಿ ಮ್ಯಾನೇಜ್ ಮಾಡಕ್ ಬರಲ್ಲ, ಪ್ರತಿಯೊಂದು ಅದ್ರ ಪಾಡಗ ನಡೀತಾ ಇರುತ್ತೆ. ಇದಕ್ಕೆ ಈ ಏನಿದೆ ಮೆಕ್ಯಾನಿಸಮ್ ಏನು ಸರ್? ನಂಗ ಎಲ್ಲಾ ಕಡೆ ನನ್ಗೆ ಬೇರೆ ಮಠಗಳಲ್ಲಿ ಕಾಣದೇ ಇರತಕ್ಕಂತ ಮೆಕ್ಯಾನಿಸಮ್ ಇಲ್ಲಿ ಕಾಣುತ್ತೆ, ಇಲ್ಲಿ ಏನಾದ್ರೂ ವಿಶೇಷ? ನಾನು ಈಗಾಗಲೇ ಹೇಳಿದ ಹಾಗೆ ಗುರುಗಳ ಅವರ ಕಮ್ಯುನಿಕೇಶನ್ ಇದೆಯಲ್ಲ, ನಿರಂತರವಾಗಿ ಸಾಕ್ತಾನೆ ಇರ್ತದೆ. ಅವ್ರ ನಡವಳಿಕೆಯನ್ನ ಬಹಳ ಹತ್ತರಿಂದ ನೋಡಿದಂತ ಹಲವರು ಇದ್ದಾರೆ, ಇಲ್ಲಿ ಒಬ್ರು ಇಬ್ರು ಅಲ್ಲ, ಸುಮಾರು ಒಂದು 50-60 ಜನ ಇದ್ದಾರೆ. ಯಾವಾಗ್ಲೂ ಕೂಡ ಅವರ ನಿಕಟ ಸಂಪರ್ಕದಲ್ಲಿ ಇರ್ತಾರೆ. ಅವರ ಆಲೋಚನೆಗಳೇನು,
ಅದನ್ನ ಯಾವ ದಿಕ್ಕಿನಲ್ಲಿ ಅವರು ಜಾರಿಪಡಿಸಕ್ಕೆ ಇಷ್ಟಪಡ್ತಾರೆ ಅನ್ನುವಂತ ಒಂದು ಆಲೋಚನೆ ಇದೆಯಲ್ಲ, ಅದನ್ನ ಅವ್ರು ಹೇಳದೇನೆ ಅದನ್ನ ಕ್ಯಾಚ್ ಮಾಡ್ಕೊಂಡು ಅದನ್ನ ಜಾರಿಗೊಳಿಸುವಂತ ಒಂದು ಒಂದು ಟ್ರೈನ್ ಅಪ್ ಇಲ್ಲಿನ ಕಾರ್ಯಕರ್ತರು ಕೂಡ ಆಗಿದೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಉದಾಹರಣೆಗೆ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿ ಕಂಡಾಕ್ಷಣಕ್ಕೆ ಯಾರೇ ಇರಲಿ, ಯಾವ ಊರು ನಿಮ್ದು, ಯಾಕೆ ಬಂದಿದ್ರಿ, ಗುರುಗಳಿಂದ ಭೇಟಿ ಮಾಡ್ಬೇಕಾಗಿತ್ತ, ಪ್ರಸಾದ ಆಗಿದೆಯಾ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಅದು ಯಾವ್ದೇ ಒಬ್ಬ ವ್ಯಕ್ತಿಯ ಕೆಲಸ ಅಲ್ಲ, ಅಲ್ಲಿ ಯಾರೋ ಒಬ್ಬ ಮೇಷ್ಟ್ರ ಇರ್ಬೋದು, ಕಾರ್ಯಕರ್ತರಿರ್ಬೋದು, ಗ್ರಾಮಸ್ಥರಿರ್ಬೋದು, ಆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಂದಂತವ್ರಿಗೆ ಒಂದು ಒಂದು ಫೀಲ್ ಆಗುತ್ತೆ, ಹೌದು ನಮ್ಮನ್ನ ಕೇರ್ ಮಾಡೋದು ಬಹಳ ಜನ ಇದಾರೆ ಅಂತ. ಇದೊಂದು ಟ್ರೈನ್ ಅಪ್ ಎಷ್ಟೇ ನಿರಂತರ ಆಗ್ತಾ ಇದೆ, ಇದೇ ಇದರ ಗುಟ್ಟು ಅಂತ ನಾನು ಭಾವಿಸ್ತೀನಿ. ಚಂದ್ರಶೇಖರ್ ಸರ್, ತಾವು ಹಿರಿಯರು, ಬಹಳಷ್ಟು ವರ್ಷಗಳಿಂದ ನೀವು ಈ ನಾಟಕೋತ್ಸವ ಪಾಲ್ಗೊಂಡಿದ್ದೀರಾ, ಈ ಒಂದು ನಾಟಕೋತ್ಸವ ಯಶಸ್ವಿ ಆಗೋದಕ್ಕೆ ನೀವು ಗಮನಿಸ್ತಕ್ಕಂತ ಅಂಶಗಳೇನು ಮತ್ತು ಯಾವ ಅಂಶಗಳು ಇದನ್ನ ಒಂದು ವಿಶ್ವ ಖ್ಯಾತಿಯನ್ನ ಮಾಡಿವೆ ಸರ್? ಕರಣ್ ಅವರೇ ಸರ್, ಸಾಣಿಹಳ್ಳಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಒಂದು ಹಳ್ಳಿ. ಹಳ್ಳಿಯಲ್ಲಿ ಜನಪದತೆ ಬಹಳ ಮುಖ್ಯವಾದಂತಹ ಜೀವನದ ಸಾರ. ಆ ಹಳ್ಳಿಗೆ ಬಂದಂತ ಎಲ್ಲರೂ ಸಹ ಅಲ್ಲಿ ಜನಪದರಾಗ್ತಾರೆ. ಜನಪದದಲ್ಲಿ ಮುಖ್ಯವಾದಂತ ಒಂದು ಗುಣ ಅಂತ ಹೇಳಿದ್ರೆ ಮುಕ್ತತೆ, ಸರಳತೆ ಮತ್ತು ನೇರ. ಈ ಮೂರು ಗುಣಗಳು ಈ ಮಠದಲ್ಲಿ ಓಡಾಡುವಂತಹ ಕೆಲಸ ಮಾಡುವಂತಹ ಎಲ್ಲ ನಿರ್ವಹಣಕಾರರಲ್ಲಿ ಇರ್ತದೆ. ಹಾಗಾಗಿ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತೆ, ಅದು ನಮ್ದಲ್ಲ, ಇದು ನಮ್ದು, ಇಷ್ಟು ಮಾತ್ರ ನನ್ನ ವ್ಯಾಪ್ತಿ ಅನ್ನುವಂತಹ ಗೆರೆ ಕೊಯ್ಯುವಂತಹ ಸ್ಥಿತಿಗಿಂತ ನಾಟಕೋತ್ಸವ ಒಂದು ಸಾಮುದಾಯಿಕ ಪ್ರಕ್ರಿಯೆ. ಆ ಸಾಮುದಾಯಿಕ ಪ್ರಕ್ರಿಯೆಯಲ್ಲಿ ನಾನು ಒಬ್ಬ. ಹಾಗಾಗಿ ಇದರ ಯಶಸ್ಸಿಗೆ ಎಲ್ಲಿಯೇ ಸಣ್ಣ ಪುಟ್ಟ ಅಡೆತಡೆಗಳಾದ್ರೂ, ಕಣ್ಣಿಗೆ ಬಿದ್ದವರು, ಕಿವಿಗೆ ಬಿದ್ದವರು, ಅವುಗಳನ್ನ ಸ್ಥಳದಲ್ಲಿಯೇ ಸರಿಪಡಿಸಿಕೊಂಡು ಅದಕ್ಕೆ ಸಹಕರಿಸ್ತಾರೆ. ಅವರು ಪದಾಧಿಕಾರಿಗಳಾಗಿರ್ಬೇಕು ಅಂತೇನಿಲ್ಲ, ಸಂಘಟನೆಯ ಒಬ್ಬ ಪಾಲುದಾರರಾಗಿರ್ಬೇಕು ಅಂತೇನಿಲ್ಲ, ಒಬ್ಬ ಸಾಮಾನ್ಯ ಮನುಷ್ಯನೂ ಸಹ ತನ್ನ ಭಾಗತ್ವವನ್ನ ಪರೋಕ್ಷವಾಗಿ ಸ್ಥಳದಲ್ಲಿ ನಿರ್ವಹಿಸ್ತಾರೆ. ಹಾಗಾಗಿ ಈ ಸರಳತೆ, ನೇರ ಮತ್ತು ಮುಕ್ತತೆ ಹಾಗೂ ಎಲ್ಲರೊಡನೆಗೆ ಬೆರೆಯುವಂತಹ ಜನಪದೀಯ ಗುಣ ಇದೆಯಲ್ಲ, ಅದು ಬಹುತೇಕ ಈ ನಾಟಕೋತ್ಸವದ ಯಶಸ್ಸಿಗೆ ಮೂಲವಾದಂತಹ ಅಂಶಗಳು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್. ರವಿಕುಮಾರ್ ಸರ್, ಆ ಒಂದು ಸಾಣೆಹಳ್ಳಿ ಗ್ರಾಮ ಒಂದು ಹಳ್ಳಿ ಆದ್ರೂ ಕೂಡ ಆ ಹಳ್ಳಿಯಲ್ಲಿ ಸಾವಿರಾರು, ಸುತ್ತಮುತ್ತ 5,000-6,000 ಜನ ಬಂದಿರ್ತಾರೆ ಮತ್ತು ಅವರು ಹೇಗೆ ನಾಟಕವನ್ನು ನೋಡ್ತಾ ಇರ್ತಾರೆ ಅಂದ್ರೆ ಇವರೊಂಥರ ಏನು ಕಲಾಭಿಮಾನಿಗಳು, ನಿಜವಾದ ನಾಟಕ ಪ್ರೇಮಿಗಳು ನಮ್ಗೆ ಅದು ಕಾಣ್ತಾ ಇರುತ್ತೆ. ಮತ್ತು ಕೇವಲ ಬರೀ ನಾಟಕ ನೋಡಿ ಕೈ ಚಪ್ಪಾಳೆ ಹೊಡೆಯೋದಷ್ಟೇ ಅಲ್ಲ, ಅದರ ವಿಮರ್ಶೆ ಕೂಡ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ತಂದಿದ್ದಾರೆ, ಒಬ್ಬ ಹಳ್ಳಿಗ ಒಂದು ನಾಟಕವನ್ನ ಈ ರೀತಿ ವಿಶ್ಲೇಷಣೆ ಮಾಡಕ್ ಸಾಧ್ಯವೇ ಅಂತ ನನಗೆ ಆಶ್ಚರ್ಯ ತಂದು. ಸೊ ಈ ಒಂದು 25 ವರ್ಷಗಳ ನಾಟಕ ವೀಕ್ಷಣೆ ಸಾಣೇಹಳ್ಳಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಜನರನ್ನ ಹೇಗೆ ಒಂದು ರಂಗ ಪ್ರೇಮಿಗಳನ್ನಾಗಿ, ರಂಗ ವಿಮರ್ಶಕರನ್ನಾಗಿ ಮಾಡಿದೆ ಸರ್? ನಮಸ್ಕಾರ ಸರ್. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಇಲ್ಲಿ ಬಂದಂತ ಎಲ್ಲ ನಿರ್ದೇಶಕರು ಕೂಡ ಸಾಣೇಹಳ್ಳಿ ಬಂದಂತವ್ರು ಆರಂಭದಲ್ಲಿ ಹೊಸಬರೇ ಆಗಿರ್ತಾರೆ. ಪೂಜ್ಯರ ಒಡನಾಟ ಆದ್ಮೇಲೆ 2-3 ಸಾರಿ ಬಂದು ಹೋಗಿದ್ದಾರೆ. ಕೆಲವು ನಿರ್ದೇಶಕರು ಹೊಸದಾಗಿ ಬಂದಂತ ಸಂದರ್ಭದಲ್ಲಿ ಅವರೇ ನಾಟಕವನ್ನ ನಿರ್ದೇಶನ ಮಾಡಿದಂತವ್ರು ಹೇಳ್ತಾರೆ ಈ ಮಾತನ್ನ. ಏನಂದ್ರೆ ಬಹಳಷ್ಟು ಕಡೆ ಅವರು ನಿರ್ದೇಶನ ಮಾಡಿದ್ದಾರೆ, ಅಲ್ಲಿಯ ಪ್ರೇಕ್ಷಕರು, ಆ ಬಂಧನಗಳು ಅವನ್ನೆಲ್ಲ ನೋಡಿ, ಇಲ್ಲಿ ಬಂದು ಸಾಣೇಹಳ್ಳಿಯ ಈ ಪ್ರಬುದ್ಧ ಪ್ರೇಕ್ಷಕರನ್ನ ನೋಡಿ ಇಂಥ ಪ್ರೇಕ್ಷಕರನ್ನ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಅವರು ನಿರ್ದೇಶಕರೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರಂಭದಲ್ಲಿ ಪೂಜ್ಯರು ಹೇಳಿದ ಹಾಗೆ 1987 ಕಲಾ ಸಂಘ ಆರಂಭ ಆದ್ವಿ. ನಾನು 1991 ನಾವು ಬೇರೆ ಕಡೆಯಿಂದ ಬಂದಂತ ತಂಡಗಳನ್ನ ನೋಡಿ ನಾವು ಯಾಕೆ ಹಿಂಗ ಒಬ್ಬ ಕಲಾವಿದರಾಗಬಾರ್ದು ಅನ್ನೋದು ನಮ್ಮ ಒಳಗೆ ಹುಟ್ಟಿಕೊಂಡಂತ ಒಂದು ಸಣ್ಣ ಮೊಳಕೆ. 1991 ಇಸ್ವಿಯಲ್ಲಿ ನಮ್ಮ ಧ್ರುವರಾಜ್ ದೇಶಪಾಂಡೆ ಅಂತೇಳಿ ಸಾಣೇಹಳ್ಳಿ ಬಂದಿದ್ರು. ನಾನು ಕಲಾವಿದನಾಗಿ ಭಾಗವಹಿಸ್ಬೇಕು ಅನ್ನೋ ನನ್ನ ವೈಯಕ್ತಿಕ ಆಸೆ ಇತ್ತು. ಅದರಲ್ಲಿ ಭಾಗವಹಿಸಿದೆ. ಮೊದಲ ನಾನು ರಂಗಭೂಮಿಗೆ ಹೆಜ್ಜೆ ಇಟ್ಟಂತ ನಾಟಕ ಬೆಪ್ತಕಡಿ ಬೋಳೇಶಂಕರ ಅಂತೇಳಿ ನಾಟಕ. ಆ ನಾಟಕದಲ್ಲಿ ನನಗೆ ಒಂದು ಕೋಡಂಗಿ ಪಾತ್ರ ಕೊಟ್ಟಿದ್ರು. ಆ ಕೋಡಂಗಿ ಪಾತ್ರವನ್ನ ಗಮನಿಸಿದಂತ ಪೂಜ್ಯರು ನನ್ನನ್ನು ಬೆಂತಟ್ಟಿ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು, ಅವರ ಮಾತು ನನಗೆ ಪ್ರೋತ್ಸಾಹಿಸಿದ ರೀತಿ ಪರಿ ಇದೆಯಲ್ಲ, ನನ್ನನ್ನು ಇವತ್ತು ರಂಗಭೂಮಿಯಲ್ಲಿ ಒಬ್ಬ ಸದಸ್ಯನಾಗಿ, ಕಲಾವಿದನಾಗಿ, ಬಹುಮುಖ ಪ್ರತಿಭೆಯಾಗಿ ಈ ನಾಟಕದಲ್ಲಿ ಭಾಗವಹಿಸಿದ್ದೀನಿ ಸರ್. ನಮ್ಮ ಸಾಣೇಹಳ್ಳಿಯ ನಾಟಕದಲ್ಲಿ ಇಷ್ಟು ಮಟ್ಟಿಗೆ ನಾನು ಬೆಳೆದು ಇಲ್ಲಿಯ ಪ್ರೇಕ್ಷಕರು 1,000+ ಜನ ಸೇರ್ತಾರೆ ಸರ್.
ತಾವೇನಾರ ತಿಳ್ಕೋಬಹುದು ಕಲಾವಿದ ಒಂದು ಸುಮಾರು ಒಂದು 20-25 ಸಾವಿರ ಜನ ಪ್ರೇಕ್ಷಕರಿಗೆ ಉಚಿತವಾಗಿ ಊಟ ಹಾಕಿ ನಾಟಕವನ್ನು ತೋರಿಸ್ತಕ್ಕಂಥ ರಂಗಭೂಮಿಯನ್ನು ಬೆಳೆಸಿದಂಥ ಯಾರಾದರೂ ಇದ್ರೆ ಅದು ಸಾಣಿಹಳ್ಳಿಯ ಶಿವಕುಮಾರ ಕಲಾ ಸಂಘ ಅದರ ರೂವಾರಿಗಳಾದಂಥ ಪೂಜ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಸರ್. ಹಾಗಾಗಿ ನಮ್ಮಂತ ಒಬ್ಬ ಯಕಶ್ಚಿತ್ ಕಲಾವಿದ ನಾನು ಬೆಳಲಿಕ್ಕೆ ಪೂಜ್ಯರ ಆಶೀರ್ವಾದ ಇರ್ಬೋದು, ಇಲ್ಲಿನ ವಾತಾವರಣ ನನ್ನನ್ನು ಒಬ್ಬ ಕಲಾವಿದನನ್ನು ಮಾಡಿದೆ. ಒಬ್ಬ ರಂಗಭೂಮಿ ಕಲಾವಿದನಿಗೆ ರಂಗಭೂಮಿ ಏನು ಕೊಡ್ತೀನಿ ಅಂತ ಯಾರಾದರೂ ಕೇಳಿದರೆ ಅದಕ್ಕೆ ನಾನು ಹೇಳೋ ಉತ್ತರ ಏನಪ್ಪ ಅಂತಂದರೆ, ಒಬ್ಬ ಯಕಶ್ಚಿತ್ ನನ್ನಂಥ ಕಲಾವಿದ ದೂರದ ಅಮೆರಿಕಕ್ಕೆ ದೂರದ ಆಸ್ಟ್ರೇಲಿಯಕ್ಕೆ ಹೋಗಿ ಈ ಬಸವಣ್ಣರ ಶರಣರ ಸಿದ್ಧಾಂತ ನಾಟಕಗಳನ್ನು ಅಲ್ಲಿ ಆಡ್ಬರ್ತಕ್ಕಂಥ ಮೆಮೊರಿ ನನಗೆ ಭಾಳ ಅದ್ಭುತವಾಗಿ ಮೂಡಿದೆ ಸರ್. ನಾನು ಒಬ್ಬ ಗ್ರಾಮಸ್ಥನಾಗಿ ಕಲಾವಿದನಾಗಿ ಇಷ್ಟು ಹೇಳಬೇಕು. ಇನ್ನೂ ಮುಂದುವರೆದು ಹೇಳೋದಾದರೆ, ಇಲ್ಲೇನಾದರೂ ನಾಟಕೋತ್ಸವ ನಡೀತಿತ್ತು ಅಂದರೆ ಪೂಜ್ಯರು ಯಾವ ಕೆಲಸನೂ ಯಾರಿಗೂ ಮಾಡ್ರಿ ಅಂತ ಹೇಳಲ್ಲ. ಗ್ರಾಮಸ್ಥರದೊಂದು ನಮ್ದು ಯುವ ಪಡೆ ಇದೆ, ಆ ಯುವ ಪಡೆ ಪೂಜ್ಯರನ್ನ ಹೇಳೋದಕ್ಕಿಂತ ಮುಂಚೆಲೆ ಇದನ್ನ ನಾವು ಇದು ಮಾಡಬೇಕು. ಊಟದ ಅರೇಂಜ್ಮೆಂಟ್ ಸುಮಾರು 15,000 ಜನ ಊಟಕ್ಕೆ ಬರ್ತಾರೆ, ಅವ್ರಿಗೆ ಊಟದ ಮ್ಯಾನೇಜ್ ಮಾಡೋ ವ್ಯವಸ್ಥೆ ಇರ್ಬೋದು. ಆಮೇಲೆ ಸ್ವಚ್ಛತೆ ಬಗ್ಗೆ ನಮ್ಮ ಶಾಲಾ ಕಾಲೇಜುಗಳ ಅಧ್ಯಾಪಕರುಗಳು ಇರ್ಬೋದು, ಅವರೆಲ್ಲರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಮಾಡ್ತಾರೆ ಸರ್. ಇಲ್ಲಿ ಯುವ ಪಡೆ ಏನಾಗುತ್ತೆ ಅಂದ್ರೆ, ಗುರುಗಳು ಒಂದು ಸಣ್ಣ ಒಂದು ಆದೇಶ ನೀಡಿದ್ರೆ ಸಾಕು, ಬಂದು ಅಲರ್ಟ್ ಆಗಿ ನಿಂತ್ಕೊಂತಾರೆ ಸರ್. ಅವರೆಲ್ಲರ ಶ್ರಮ, ಅಧ್ಯಾಪಕರ ಶ್ರಮ, ಪೂಜ್ಯರ ಒಂದು ಆಶೀರ್ವಾದ, ಇವತ್ತು ಇಡೀ ಕರ್ನಾಟಕದಲ್ಲಿ ಶಿವಸಂಚಾರ ಅಂತಕ್ಕಂಥದ್ದು ರೆಪರ್ಟರಿಗೆ ಬಹು ದೊಡ್ಡ ಪ್ರತಿಭೆಯಾಗಿ ಹೊರಹೊಮ್ಮಿದೆ ಸರ್. ವಚನ ಸಾಹಿತ್ಯ ಒಂದು ಸಮಾಜ ಸುಧಾರಣೆ ನಾಟಕೋತ್ಸವದ ಒಂದು ಪ್ರಮುಖ ಒಂದು ಗುರಿ ಸಾಧನೆಯಾಗಿ ಕೆಲಸ ಮಾಡ್ತಾನೆ ಇದೆ. ಮತ್ತು ಈ ನಾಟಕಗಳ ಆಯ್ಕೆ, ವಿಷಯ ಆಯ್ಕೆ ಮತ್ತು ಅದರ ನಿರೂಪಣೆ ಕೂಡ ಈ ಒಂದು ಹಿನ್ನೆಲೆಯಲ್ಲೇ ಇರುತ್ತೆ. ಅದನ್ನ ತಾವು ಹೇಗೆ ಇದನ್ನ 25 ವರ್ಷಗಳಿಂದ ಅತ್ಯಂತ ನಿರಂತರವಾಗಿ ಜತನವಾಗಿ ಅದನ್ನ ಉಳಿಸ್ಕೊಂಡು ಬಂದಿದ್ದೀರಿ ಸ್ವಾಮಿ? ಪ್ರತಿ ವರ್ಷ ನಮ್ಮ ನಾಟಕೋತ್ಸವಕ್ಕೆ ಒಂದು ಧ್ಯೇಯ ವಾಕ್ಯ ಇರುತ್ತೆ. ಆ ಧ್ಯೇಯ ವಾಕ್ಯಕ್ಕೆ ಅನುಗುಣವಾಗಿಯೇ ನಾಟಕಗಳ ಆಯ್ಕೆ, ಉಪನ್ಯಾಸಕರ ಆಯ್ಕೆ ಇರುತ್ತೆ. ಉದಾಹರಣೆಗೆ ಈ ವರ್ಷ ನಮ್ಮ ನಾಟಕೋತ್ಸವದ ಧ್ಯೇಯ ವಾಕ್ಯ ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ ಅನ್ನುವಂಥದ್ದು. ಇಂಥ ವಾಕ್ಯಗಳನ್ನು ನಾವು ಬಹುತೇಕ ಶರಣರ ವಚನಗಳಿಂದ ಆಯ್ಕೆ ಮಾಡ್ಕೊಳ್ತೇವೆ. ಬೇರೆ ಬೇರೆ ವಚನಗಳನ್ನು ಓದಿದಾಗ ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಸಮತೆ ಎಂಬುದೇ ಯೋಗದಾಗು ನೋಡ, ಈಸುವ ನರಿಯದೆ ವೇಷವ ಧರಿಸಿ ಲೋಚು ಬೋಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು. ಅಂದ್ರೆ ಅರಿವು ಆಚಾರ ಇವು ಒಂದಾಗದೆ ಇದ್ರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗೋದಿಲ್ಲ. ಇದಕ್ಕೆ ಪೂರಕವಾದಂಥ ನಾಟಕಗಳನ್ನು ನಾವು ಗಮನಿಸ್ತಾ ಇರ್ತೀವಿ. ಈ ವರ್ಷ ನಮ್ಮ ಶಿವಸಂಚಾರಕ್ಕೆ ನಾವು ತೆಗೆದುಕೊಂಡಂಥ ನಾಟಕಗಳು ಮೂರು, ಪ್ರತಿ ವರ್ಷನೂ ಮೂರು ನಾಟಕಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ. ಒಂದು ನೆಮ್ಮದಿಯ ಅಪಾರ್ಟ್ಮೆಂಟ್ ಅನ್ನುವಂಥದ್ದು. ಮನುಷ್ಯ ಮೂಲತಃ ನೆಮ್ಮದಿಯನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ. ಅದು ಮನೆಯಲ್ಲಿದೆ, ಆಸ್ತಿಯಲ್ಲಿದೆ, ಹಣದಲ್ಲಿದೆ, ಅಧಿಕಾರದಲ್ಲಿದೆ ಅಂತ ಭಾವಿಸ್ತಾನೆ. ಆದರೆ ಅವಷ್ಟು ಭ್ರಮೆಗಳಾಗ್ತವೆ. ಕೊನೆಗೆ ನೆಮ್ಮದಿ ಎಲ್ಲಿದೆ ಅಂತಂದ್ರೆ ತನ್ನೊಳಗಡೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾನೆ. ಈ ಹಿನ್ನೆಲೆಯಲ್ಲಿ ಆ ನಾಟಕ ವ್ಯಕ್ತಿಗೆ ಅರಿವನ್ನು ಮೂಡಿಸುವಂಥದ್ದು. ಮತ್ತೊಂದು ಚಂದ್ರಹಾಸ ಕುವೆಂಪು ಅವ್ರದ್ದು. ಅಲ್ಲಿ ದುಷ್ಟಬುದ್ಧಿ ಅನ್ನುವಂಥ ಒಬ್ಬ ಮಂತ್ರಿ ಬರ್ತಾನೆ. ಅವನ ಕೆಲಸ ಒಳ್ಳೇದನ್ನು ಮಾಡೋದಲ್ಲ, ಬದಲಾಗಿ ದುಷ್ಟತನದ ಮೂಲಕವೇ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡು ತನ್ನ ಮಗನನ್ನೇ ಅಧಿಕಾರಕ್ಕೆ ತರಬೇಕು ಅನ್ನುವಂಥದ್ದು. ಆದರೆ ಕೊನೆಗೆ ಗೊತ್ತಾಗತ್ತೆ, ನೀವು ಯಾರಿಗೆ ಕೇಡನ್ನು ಬಯಸ್ತಾ ಇರ್ತೀರೋ ಅದು ಅವ್ರಿಗೆ ಕೇಡಾಗೋದ್ರ ಬದಲಾಗಿ ನಿಮಗೆ ಕೇಡಾಗುತ್ತೆ. ನೀವು ಇನ್ನೊಬ್ರಿಗೆ ಒಳಿತನ್ನು ಮಾಡಿದರೆ ಅದು ನಿಮಗೆ ಒಳಿತಾಗುತ್ತೆ ಅನ್ನುವಂಥದ್ದು ಆ ನಾಟಕದ ಸಾರ. ಅದು ಕೂಡ ಅರಿವನ್ನು ವಿಸ್ತರಿಸುವಂಥದ್ದು, ಅದೇ ಗುರುವಾಗುವಂಥದ್ದು. ಮತ್ತೊಂದು ನಾಟಕ ಬಿಜ್ಜಳ ನ್ಯಾಯ ಅಂತ. 12ನೇ ಶತಮಾನದಲ್ಲಿ ಕಲ್ಯಾಣದ ಕಲಚೂರಿ ಅರಸ ಬಿಜ್ಜಳ ಅವರನ್ನ ಸಾಹಿತ್ಯ ಲೋಕ ಹೇಗೆ ಹೇಗೋ ಚಿತ್ರಣ ಮಾಡಿಬಿಟ್ಟಿದೆ. ಆದರೆ ಬಿಜ್ಜಳನಲ್ಲಿ ಎಂಥ ಮಾನವೀಯ ಅಂತಃಕರಣ ಇತ್ತು ಅನ್ನುವಂಥದ್ದು ನಮ್ಮ ಜಾನಪದ ಕವಿಗಳು
ತೋರಿಸುವಂಥದ್ದು. ಅದನ್ನು ಆಧಾರವಾಗಿಸಿಕೊಂಡು ನಮ್ಮ ಎಸ್ ಜಿ ಸಿದ್ದರಾಮಯ್ಯನವರು ರಚನೆ ಮಾಡಿರುವಂಥ ನಾಟಕದಲ್ಲಿ ಸತ್ಯ ಮತ್ತು ಸುಳ್ಳುಗಳ ನಡುವೆ ಇರುವಂಥ ಅಂತರ ಕೊನೆಗೆ ಗೆಲ್ಲುವಂಥದ್ದು ಯಾವುದು, ಬಿಜ್ಜಳ ಎಷ್ಟು ಮಾನವೀಯವಾಗಿದ್ದ, ಸತ್ಯವನ್ನು ಹೇಗೆ ಪರಿಶೋಧನೆ ಮಾಡ್ತಾ ಇದ್ದ ಅನ್ನೋದನ್ನು ಆ ನಾಟಕ ತೋರಿಸ್ಕೊಡುತ್ತೆ. ಹೀಗೆ ಪ್ರತಿ ವರ್ಷವೂ ಕೂಡ ನಮ್ಮ ನಾಟಕಗಳ ಆಯ್ಕೆಯಲ್ಲಾಗಲಿ ನಾಟಕೋತ್ಸವದ ಪ್ರತಿನಿತ್ಯದ ವಿಚಾರ ಸಂಕೀರ್ಣಗಳಾಗಲಿ ಅವು ಜನರನ್ನ ವಿಚಾರ ಕ್ರಾಂತಿಯ ಕಡೆ ಕರ್ಕೊಂಡು ಹೋಗುವಂಥವು. ಹಾಗಾಗಿನೇ ಜನರು ಕೆಲವರು ಈ ನೃತ್ಯ ನೋಡ್ಲಿಕ್ಕೆ ಬರ್ತಾರೆ, ಕೆಲವರು ಉಪನ್ಯಾಸಗಳನ್ನು ಕೇಳಲಿಕ್ಕೆ ಬರ್ತಾರೆ, ಇನ್ನು ಕೆಲವು ಸ್ವಾಮೀಜಿಗಳ ಆಶೀರ್ವಚನ ತುಂಬ ಚೆನ್ನಾಗಿರುತ್ತೆ ಅಂತ ಬರ್ತಾರೆ. ಹೀಗೆ ಅದು ನಾಟಕೋತ್ಸವ ಅಂದರೆ ಆರಂಭದಲ್ಲೇ ನಾವು ಹೇಳಿದ ಹಾಗೆ ವೈವಿಧ್ಯತೆಯಿಂದ ಕೂಡಿರುವಂಥದ್ದು. ಯಾರಿಗೆ ಯಾವ್ದು ಬೇಕೋ ಆ ಎಲ್ಲ ಆಹಾರವನ್ನು ಕೊಡೋದ್ರ ಮೂಲಕ ವ್ಯಕ್ತಿ ದಷ್ಟಪುಷ್ಟವಾಗಿ ಬೆಳಿಬೇಕು ಅನ್ನೋಂಥದ್ದು. ಯಾವುದೋ ಒಂದು ಆಹಾರದಿಂದನೇ ಮನುಷ್ಯ ಆರೋಗ್ಯ ಬಳಕಾಗಲ್ಲ, ಅವನಿಗೆ ಉಪ್ಪು ಖಾರ ಹುಳಿ ಸಿಹಿ ಎಲ್ಲದೂ ಬೇಕು. ಆ ಎಲ್ಲ ಅಂಶಗಳು ಕೂಡ ನಮ್ಮ ನಾಟಕೋತ್ಸವದಲ್ಲಿ ಈ 25 ವರ್ಷಗಳಿಂದ ಲಭ್ಯವಾಗ್ತಾ ಬಂದಿದ್ದವು. ಹಾಗಾಗಿನೇ ಕೇವಲ ಇಲ್ಲಿ ಸಾಣೇಹಳ್ಳಿ ಸುತ್ತಮುತ್ತ ಇರುವಂಥ ಜನ ಬರ್ತಾರೆ ಅಂತಲ್ಲ, ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ದೂರ ದೂರದಿಂದ ಬೆಂಗಳೂರಿನಿಂದನೂ ಬರ್ತಾರೆ, ಮೈಸೂರಿನಿಂದ ಬರ್ತಾರೆ, ಆ ಕಡೆ ಬೀದರ್ನಿಂದ ಬರ್ತಾರೆ, ಬೆಳಗಾಂನಿಂದ ಬರ್ತಾರೆ. ಹೀಗೆ ಜನ ರಂಗಾಸಕ್ತಿಯನ್ನು ಇಟ್ಕೊಂಡಂಥವ್ರು ನಮ್ಮ ನಾಟಕೋತ್ಸವ ವರ್ಷ ಬರ್ತಾ ಇರೋದ್ರಿಂದ ಇದೊಂದು ಅಪರೂಪದ ವಿನೂತನ ನಾಟಕೋತ್ಸವ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಪ್ರಭಾವವನ್ನು ಬೀರಿದೆ. ತಾವು ಹೇಳಿದಾಗೆ ಸ್ವಾಮೀಜಿ, ಇದೊಂದು ಎಲ್ಲ ರುಚಿಗಳು ಇರ್ತಕ್ಕಂತ ಒಂದು ಪಾಕ, ರಂಗಪಾಕ. ಈ ಸಮಗ್ರ ಪಾಕವನ್ನ ಮಾಡ್ಬೇಕಾದ್ರೆ ತಾವೊಂದು ಒಂದು ಹೋಮ್ವರ್ಕ್ ಮಾಡ್ತೀರ, ಅಂದ್ರೆ ಒಂದು ದೃಷ್ಟಿ ಇಟ್ಕೊಂಡಿರ್ತೀರಾ. ಈ ದೃಷ್ಟಿ ಜೊತೆಗೆ ನಿಮ್ಮ ಒಡನಾಡಿಗೆ, ಈಗಾಗಲೇ ದ್ಯಾಮೇಶ್ವರ್ ಹೇಳಿದಾಗೆ 50 ಜನ ಸುತ್ತಮುತ್ತ ಇರ್ತಾರೆ, ಇವರೆಲ್ಲರಿಗೂ ಅರ್ಥ ಮಾಡಿಸಿ ಮತ್ತು ಅದು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಚಾಲೆಂಜ್. ಈ ಒಂದು ಸವಾಲನ್ನ ತಾವು ಪ್ರತಿ ವರ್ಷ 25 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ, ಈ ಸವಾಲುಗಳೇನು ಮತ್ತು ತಾವು ಇದರಿಂದ ಕಲ್ತಿರ್ತಕ್ಕಂಥ ಅನುಭವ ಏನು, ಹೊಸ ಮತ್ತೆ ಪ್ರತಿ ವರ್ಷ ಇದನ್ನ ಹೊಸದಾಗೆ ಮಾಡ್ತಕ್ಕಂಥ ಸವಾಲು ನೀವು ಮುಂದಿರುತ್ತೆ, ಅದನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಾ? ಬಹುಶಃ ಈ ಎಲ್ಲ ಸವಾಲುಗಳ ಹಿಂದೆ ನಮಗೊಂದು ಚೈತನ್ಯ ಸ್ಫೂರ್ತಿಯ ಶಕ್ತಿಯಾಗಿದ್ದಂಥವ್ರು ನಮ್ಮ ಹಿರಿಯ ತರಳಬಾಳು ಜಗದ್ಗುರು ಶ್ರೀ ಶಿವಕುಮಾರ ಶಿವಾಚಾರ್ಯ ಸ್ವಾಮೀಜಿಯವರು. ಜೊತೆಗೆ CGK ಅನ್ನುವಂಥ ಅಪರೂಪದ ಏಕಲವ್ಯ ರಂಗ ಪ್ರತಿಭೆ, ಇವರು ನಮಗೊಂದು ರೀತಿಯ ಹೊಳವುಗಳನ್ನು ಕೊಟ್ಟೋಗಿದ್ದಾರೆ. ಆ ಹೊಳವುಗಳ ಹಿನ್ನೆಲೆಯಲ್ಲಿ ನಾವು ಈ ವರ್ಷ ಯಾವ ನಾಟಕ ತಗೋಬೇಕು ಅಂತ ಹೇಳಿ ಅನೇಕ ಸಾಹಿತಿಗಳ ಜೊತೆಗೆ ಚಿಂತಕರ ಜೊತೆಗೆ ಮೊದಲೇ ಚರ್ಚೆ ಮಾಡ್ತೇವೆ, ಅವರ ಸಲಹೆಯನ್ನು ಪಡ್ಕೊಳ್ತೇವೆ, ನಂತರ ನಮ್ಮ ರಂಗ ನಿರ್ದೇಶಕರನ್ನ ಕೇಳಿ ಈ ನಾಟಕ ತಗೊಂಡ್ರೆ ಹೇಗೆ, ಈ ನಾಟಕವನ್ನು ನೀವು ಹೇಗೆ ಚಿತ್ರೀಕರಣ ಮಾಡ್ಬೋದು ಅಂತ ಹೇಳಿ ನಿರ್ದೇಶಕರ ಜೊತೆ ಸವಾಲು ಮಾಡ್ತೇವೆ. ನಂತರ ನಮ್ಮ ಕಲಾವಿದರ ಜೊತೆಗೆ ಆ ನಾಟಕಗಳ ಬಗ್ಗೆ ಚರ್ಚೆ ಮಾಡಿ ಓದಿಸಿ ಈ ನಾಟಕ ತಗೋಬಹುದಾ ಅಂತ ತೀರ್ಮಾನಕ್ಕೆ ಬರ್ತದೆ. ಹೀಗೆ ಮೊದಲು ನಾಟಕಗಳ ಆಯ್ಕೆಯಿಂದ ಹಿಡಿದು ಕಲಾವಿದರ ಸಂದರ್ಭದಲ್ಲಿ ಇವುಗಳನ್ನು ಚರ್ಚೆ ಮಾಡಿ ಅವರಿಗೆ ಆಯಾ ಜವಾಬ್ದಾರಿಯನ್ನು ನಿರ್ವಹಿಸ್ಬಿಡ್ತೀವಿ. ಇನ್ನು ಮುಂದೆ ನಮ್ಮ ನಾಟಕೋತ್ಸವ ಮಾಡೋ ಸಂದರ್ಭ ಬಂದಾಗ ನಾವು ಸಾಮಾನ್ಯವಾಗಿ ಒಂದು ನಾಗರಿಕರ ಸಮಾಲೋಚನಾ ಸಭೆ ಅಂತ ಕರಿತೀವಿ. ಅದರಲ್ಲಿ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ಹಾಗೆ ಬೇರೆ ಬೇರೆಯ ಸಾಹಿತ್ಯಿಕ ವಲಯದ, ಸಾಂಸ್ಕೃತಿಕ ವಲಯದ ಜನರು ಬರ್ತಾರೆ, ನಮ್ಮ ಗ್ರಾಮಸ್ಥರಂತೂ ಇದ್ದೇ ಇರ್ತಾರೆ. ಆವಾಗ ನಾಟಕೋತ್ಸವದಲ್ಲಿ ಏನಿರಬೇಕು, ಹೇಗೆ ಮಾಡಬೇಕು, ಯಾರನ್ನು ಕರೆಸ್ಬೇಕು, ಈ ಎಲ್ಲ ಚರ್ಚೆ ನಡೆಯುತ್ತೆ. ಚರ್ಚೆ ನಡೆದ ನಂತರ ಒಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸ್ತು, ಯಾರು ಅತಿಥಿಗಳನ್ನು ಆಹ್ವಾನ ಮಾಡಬೇಕು, ಯಾರು ಆಹ್ವಾನ ಪತ್ರಿಕೆಯನ್ನು ಪ್ರಿಂಟ್ ಮಾಡಬೇಕು, ಪ್ರಿಂಟ್ ಮಾಡಿದಂಥ ಆಹ್ವಾನ ಪತ್ರಿಕೆಗಳನ್ನು ಹೇಗೆ ಕಳಿಸ್ಬೇಕು, ಈ ರೀತಿಯ ಒಂದೊಂದು ಜವಾಬ್ದಾರಿಯನ್ನು ನಮ್ಮ ಜೊತೆಗಿರುವಂಥವ್ರಿಗೆ ಕೊಡ್ತೀವಿ. ನಂತರ ಇದಕ್ಕೆ ಆರ್ಥಿಕ ನಿರ್ವಹಣೆ ಭಾಳ ಮುಖ್ಯ. ಆವಾಗ ನಮ್ಮ ಇಲ್ಲಿರುವಂಥ ಸಂಘಟಕರೇ
ಕೆಲವ್ರಿಗೆ ಪತ್ರ ಬರೀತಾರೆ, ನೀವು ಹಿಂದಿನ ವರ್ಷ ನಮ್ಮ ಇದಕ್ಕೆ ದಾನಿಗಳಾಗಿದ್ರಿ, ದಾಸೋಹಿಗಳಾಗಿದ್ರಿ, ಈ ವರ್ಷವೂ ನಿಮ್ಮ ಕಾಣಿಕೆಯನ್ನ ಸಲ್ಲಿಸ್ರಿ ಅಂತ. ಹಾಗೆ ಎಲ್ಲ ಬರೆದಾಗ ಅನೇಕ ಜನ ತಾವಾಗಿನೇ ಮುಂದೆ ಬಂದು ಇದಕ್ಕೆ ಬೇಕಾದಂಥ ಆರ್ಥಿಕ ನೆರವನ್ನು ನೀಡ್ತಾರೆ. ಅದಕ್ಕೆ ಅಚ್ಚುಕಟ್ಟಾದ ಲೆಕ್ಕಪತ್ರವನ್ನು ಇಡುವಂಥ ವ್ಯವಸ್ಥೆ ಕೂಡ ಸಂಬಂಧಪಟ್ಟಂಥವ್ರು ಮಾಡ್ತಾ ಹೋಗ್ತಾರೆ. ಹೀಗೆ ಪ್ರತಿ ವರ್ಷವೂ ನಾವು ಮಾಡ್ತೇವೆ ಅಂತಂದ್ರೆ ಮೊದಲೊಂದು ಪೂರ್ವಭಾವಿ ಸಭೆ ಕರ್ಕೊಂಡು ಯಾರ್ಯಾರು ಯಾವ್ಯಾವ ಜವಾಬ್ದಾರಿಯನ್ನು ನಿರ್ವಹಿಸ್ಬೇಕು ಅಂತ ಹೇಳಿ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟು ಬಿಡ್ತೀವಿ. ಹಂಗಂತ ಬರೀ ಅವ್ರು ಅಷ್ಟೇ ಮಾಡ್ತಾರೆ ಅಂದ್ರೆ ದ್ಯಾಮೇಶ್ ಅವ್ರು ಹೇಳಿದ ಹಾಗೆ ಇಲ್ಲಿರುವಂಥವ್ರು ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಒಬ್ರು ಏನಾದರೂ ಅದರ ಬೇಜವಾಬ್ದಾರಿ ತೋರಿಸಿದ್ರು ಅಂದ ತಕ್ಷಣ ಇನ್ನೊಬ್ರು ಆ ಕೆಲಸವನ್ನು ನಿರ್ವಹಿಸ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಂಗ ಚಟುವಟಿಕೆಗಳು, ನಾಟಕೋತ್ಸವ ಸಾರ್ವಜನಿಕರ ಗಮನವನ್ನು ಸೆಳೀಲಿಕ್ಕೆ ಕಾರಣ ಆಗಿದವು ಅಂತ ನಾವು ಭಾವಿಸ್ಕೊಂಡಿದ್ವಿ. ಇಲ್ಲಿ ಯಾರಿಗ್ಯಾರೂ ಯಜಮಾನರಲ್ಲ, ಯಾರೂ ಸೇವಕರಲ್ಲ, ಎಲ್ಲರೂ ಯಜಮಾನರು, ಎಲ್ಲರೂ ಸೇವಕರು. ಈ ಕಾರಣದಿಂದ ಇದು ಯಶಸ್ವಿ ಆಗುತ್ತೆ ಅಂತ ನಾವು ನಂಬಿಕೊಂಡಿದ್ವಿ. ಅದರಲ್ಲೂ ಈ ವರ್ಷ ನಾವು ಸುಮಾರು ಒಂದು 8-10 ದಿನಗಳ ಕಾಲ ನಾಟಕೋತ್ಸವ ನಡೆಯುವಾಗ್ಲೇ ಗಂಟಲ ಬಾಧೆಯಿಂದ ಎಲ್ಲೂ ಹೊರಗೆ ಓಡಾಡೋಕ್ಕಾಗಲಿಲ್ಲ. ಆದರೆ ನಮ್ಮ ನೌಕರರು, ವಿದ್ಯಾರ್ಥಿಗಳು, ಕಾರ್ಯಕರ್ತರು ನಾವಿದ್ದೇವೆ ಇಲ್ಲ ಅನ್ನೋದನ್ನು ಗಮನಿಸದೆ ಬಹಳ ಅಚ್ಚುಕಟ್ಟಾಗಿ ಅದನ್ನು ನಿರ್ವಹಿಸ್ತಾ ಬಂದರು. ಅಂದರೆ ಆ ಜವಾಬ್ದಾರಿಯನ್ನು ಅವ್ರು ಚೆನ್ನಾಗಿ ನಿರ್ವಹಿಸಿದಾಗ ಗೌರವ ಎಲ್ಲರಿಗೂ ಬರುತ್ತೆ, ನಮಗೂ ಬರುತ್ತೆ. ಅದನ್ನು ನಮ್ಮ ಕಾರ್ಯಕರ್ತರು, ಸಂಘಟಕರು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋವಂಥ ವಿಶ್ವಾಸ ನಮಗೆ ಬಂದಿದೆ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ಕೊನೆಯದಾಗಿ ದೇಮೇಶ್ವರೇ, ಒಂದು 5-10 ಸೆಕೆಂಡ್ ಅಲ್ಲಿ ನೀವು ಇಡೀ ನಾಟಕೋತ್ಸವನ ಯಶಸ್ಸಿನ ಒಂದು ಸೂತ್ರವನ್ನ ಹೇಳಿ. ಗುರುಗಳು ಹೇಳಿದ ಹಾಗೆ ಬಹುಶಃ ಸಾಮೂಹಿಕ ನಾಯಕತ್ವ ಅನ್ನೋದಕ್ಕಿಂತ ಸಾಮೂಹಿಕ ಜವಾಬ್ದಾರಿ ಅನ್ನೋದು ಒಂದು ಹೊಸ ವ್ಯಾಖ್ಯಾನವನ್ನು ಮಾಡ್ಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತರಲ್ಲಿ 80% ಜನ ಈ ಹಿಂದೆ ಮಾಡಿದವರೇ ಇದ್ದಾರೆ. ಒಂದು 20% ಜನ ಹೊಸ ಸೇರ್ಕೊಳ್ತಾ ಹೋಗ್ತಾರೆ. ಆ ಹಿಂದಿನ ಅನುಭವ ಇದೆಯಲ್ಲ, ಅದು ಆ 20 ಜನನ ಮತ್ತೆ ಸೇರಿಸ್ಕೊಂಡು ಒಂದು ಹೊಸ ಅನುಭವಕ್ಕೆ ತೆರ್ಕೊಳ್ತಾ ಹೋಗಂಗೆ ಕಾಣಿಸ್ತದೆ. ಈ ರೀತಿಯಲ್ಲಿ ಈಗಾಗಲೇ ಅದರಲ್ಲಿ ಸಾಕಷ್ಟು ಎಷ್ಟು ಮಟ್ಟಿಗೆ ಪರಿಣತಿಯನ್ನು ಪಡೆದಿದ್ದಾರೆ ಅಂದ್ರೆ ಆ ಕ್ಷೇತ್ರದಲ್ಲಿ ಬೇರೆ ಯಾರೇ ಬೇರೆ ಕಡೆ ಇರೋರು ಕೂಡ ಇವ್ರ ಹತ್ರ ಬಂದು ತರಬೇತಿಯನ್ನು ಪಡಿಬೇಕು. ಉದಾಹರಣೆಗೆ ಆಹಾರ ತಯಾರು ಮಾಡೋದಿರ್ಬೋದು, ಅದನ್ನ ಹಂಚೋದಿರ್ಬೋದು, ಒಂದು ಇನ್ವಿಟೇಷನ್ ತಯಾರು ಮಾಡೋದಿರ್ಬೋದು, ಅದರ ಲೇಔಟ್ ಇರ್ಬೋದು, ಅಥವಾ ಟೆಕ್ನಿಕಲ್ ಮುಂತಾದ ಎಲ್ಲ ಕಾರ್ಯಕ್ರಮಗಳಿದ್ದಾವಲ್ಲ ಅವ್ರಿಗಿಂತನೂ ವೃತ್ತಿಪರರಿಗಿಂತನೂ ಚೆನ್ನಾಗಿ ಇವರು ಬಳಗಿರೋದ್ರಿಂದ ಅದ ಕಾರಣ ಅವ್ರ ಸ್ವತಃ ತಾವೇ ಅದ್ರಲ್ಲಿ ಇಳಿದಿರೋದು. ಬಲವಂತಿಕೆ ಇಲ್ಲ, ನಾವು ಅದ್ರಲ್ಲಿ ತೊಡಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ತೊಡಸ್ಕೊಂಡಿರೋದ್ರಿಂದ ಅನುಭವ ರಸಗಟ್ಟಿಯಾಗಿ ಅವ್ರ ಹತ್ರ ಉಳಿದಿದೆ. ಆ ಅನುಭವವೇ ನಾಟಕೋತ್ಸವವನ್ನ ಇನ್ನಷ್ಟು ಮತ್ತಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಕಾರಣ ಆಗಿದೆ ಅಂತ ನನ್ನ ಭಾವಿಸ್ತದೆ. ಚಂದ್ರಶೇಖರ, ಕೊನೆಯದಾಗಿ ನಾಟಕೋತ್ಸವನ ಮುಂದೆ ಒಂದೇ ಒಂದು ಮಾತಲ್ಲಿ ಹೇಳಿದ್ರೆ ಮುಂದೆ ಹೇಗೆ ವಿಶ್ವವ್ಯಾಪಿ ಆಗ್ಬೇಕು ಅಂತ ಹೇಳಿ ತಾವು ಬಯಸ್ತೀರಾ? ಭೌತಿಕ ತಂತ್ರಜ್ಞಾನ ಇಡೀ ವಿಶ್ವವನ್ನ ಸಂಕುಚಿತಗೊಳಿಸಿದೆ, ಎಲ್ಲರನ್ನು ಪರಸ್ಪರ ಹತ್ತಿರಕ್ಕೆ ತರ್ತಾ ಇದೆ. ಹಾಗಾಗಿ ರಂಗಮಂದಿರ ಬೆಳಗ್ಗೆ ಹೊತ್ತು ಖಾಲಿ ಇರುತ್ತೆ, ಅದು ದೊಡ್ಡದಾಗಿ ಕಾಣಿಸುತ್ತೆ. ಸಂಜೆ ವೇಳೆಗೆ ಅದರಲ್ಲೂ 6 ಗಂಟೆ ವೇಳೆಗೆ ಅದು ಭರ್ತಿಯಾಗಿ ಚಿಕ್ಕದಾಗಿ ಕಾಣಿಸುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ವಿಶ್ವವನ್ನ ಒಂದೆಡೆ ತರುವಂತ ಪ್ರಯತ್ನವನ್ನ ಈ ತಂತ್ರಜ್ಞಾನದ ಮೂಲಕ ನಾಟಕೋತ್ಸವ, ಅದು ಬಹುತೇಕ ಬರೀ ರಾಷ್ಟ್ರೀಯ ನಾಟಕೋತ್ಸವ ಅಲ್ಲ, ಅಂತಾರಾಷ್ಟ್ರೀಯ ನಾಟಕೋತ್ಸವ ಅಲ್ಲ, ವಿಶ್ವ ನಾಟಕೋತ್ಸವವಾಗಿ ಬೆಳೀಲಿಕ್ಕೆ ಎಲ್ಲ ಗುಣಾರ್ಹತೆಗಳು ಈ ಶಿವಕುಮಾರ ಕಲಾ ಸಂಘದಲ್ಲಿ ಮತ್ತು ಅದರ ರೂವಾರಿಗಳಾದಂತಹ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ಅವರಲ್ಲಿ ವಿಶ್ವವ್ಯಾಪಕೆಯ ಗುಣ ಇದೆ. ವಿಶ್ವಗುರು ಬಸವಣ್ಣ ಅಂತ ಏನ್ ಹೇಳ್ತೀವಿ, ಆ ವಿಶ್ವ ವ್ಯಾಪಕತೆಯನ್ನ ತಮ್ಮ ಆಲೋಚನೆಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಇದು ವಿಶ್ವ ಮಟ್ಟದಲ್ಲಿ ಅತ್ಯಂತ ಆಕರ್ಷಕವಾಗಿ ಮತ್ತು ಎಲ್ಲರೂ ಅಪೇಕ್ಷಿಸುವಂತಹ ಗುಣಮಟ್ಟವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎಸ್ ಸರ್. ರವಿಕುಮಾರ್ ಅವರೇ, ಕೊನೆಯ ಕಲಾವಿದರಾಗಿ ನೀವು ಮತ್ತೆ ಗ್ರಾಮಸ್ಥರಾಗಿ ಮುಂದೆ ಸಾಣೆಹಳ್ಳಿ ಈ ರಾಷ್ಟ್ರೀಯ ನಾಟಕೋತ್ಸವವನ್ನ ಯಾವ ರೀತಿ ಇನ್ನೂ ಉನ್ನತ ಮಟ್ಟಕ್ಕೆ ಕರ್ಕೊಂಡೋಗುತ್ತೆ, ಮತ್ತೆ ನೀವು ಹೇಳಿದಾಗ ಯುವ ಪಡೆ ಅಲ್ಲಿ ಇರುತ್ತೆ ಅಂತ ಹೇಳಿದ್ರಿ, ಈ ಯುವ ಪಡೆ ಹೇಗೆ ರಂಗ ಪಡೆಯ ಸೈನಿಕರಾಗಿ ಬದಲಾಗ್ತದೆ ಅಂತ ನಾವು ಒಂದೇ ಒಂದು ಮಾತು. ಈಗಾಗಲೇ ಪೂಜ್ಯರು ಇಲ್ಲೇ ಶಿಸ್ತು ಮತ್ತು ಇಲ್ಲೇ ಕಾರ್ಯಕ್ರಮದ ಬಗ್ಗೆ ಬಹಳ ವಿವರವಾಗಿ ಹೇಳಿದ್ದಾರೆ.
ಅಲ್ಲಿ ನಾವು ಆಗ್ಲೇ ಒಂದ್ ಮಾತು ಹೇಳ್ಬೇಕು ಅಂತ ಅನಿಸ್ತದ, ಈಗ ಹೇಳಕ್ ಬಳಸ್ತೇನೆ. ಇಲ್ಲಿಯ ಪ್ರೇಕ್ಷಕರು ನಾಟಕ ನಡೆಯುವಂತ ಸಂದರ್ಭದಲ್ಲಿ ಈ ನಾಟಕದ ಆವರಣದಲ್ಲಿ ಯಾರೂ ಸಹ ಗುಟ್ಕಾ ಮತ್ತು ತಂಬಾಕನ್ನು ಹಾಕುವುದಾಗ್ಲಿ, ಆಮೇಲೆ ಸಿಗರೇಟ್ ಸೇದೋದಾಗ್ಲಿ, ಯಾರು ಆಮೇಲೆ ಸಿಳ್ಳೆ ಹಾಕದೇ ಆಗ್ಲಿ, ಆಮೇಲೆ ಅತಿಥಿ ಮಹೋದಯರು ಅಥವಾ ಸಿನಿಮಾ ನಟರೇ ಆಗ್ಲಿ ಬಂದಂತ ಸಂದರ್ಭದಲ್ಲಿ ಬೇರೆ ಕಡೆ ಎಲ್ಲ ಗದ್ದ ಇವೆಲ್ಲ ಉಂಟಾಗ್ತವೆ. ಆದ್ರೆ ಇಲ್ಲಿ ನಮ್ಮ ನಾಟಕದ ಪರಿಸರನ ಏನೋ ಗೊತ್ತಿಲ್ಲ, ಹೊಸಬರು ಕೂಡ ಬಂದಂತ ಪ್ರೇಕ್ಷಕರು ಕೂಡ ಇಲ್ಲಿ ಯಾವುದೇ ಒಬ್ಬ ಸಿನಿಮಾ ನಟರಿರ್ಬಹುದು ಅಥವಾ ರಾಜಕಾರಣಿ ಬಂದಂತ ಸಂದರ್ಭದಲ್ಲಿ ಈ ಸಿಳ್ಳೆ ಹಾಕೋದಾಗ್ಲಿ ಮತ್ತು ಏನೇ ಹಾಕೋದಾಗ್ಲಿ ಆಗಲ್ಲ. ಈ ಪರಿಸರ ಅಷ್ಟರ ಮಟ್ಟಿಗೆ ನಡ್ಕೊಂಡ್ ಬಂದಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ನಾಟಕೋತ್ಸವ ಅನ್ನೋದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಅನ್ನೋದ್ರ ಪೂಜ್ಯರ ಸದಾಶಯ ಮತ್ತು ನಮ್ಮೆಲ್ಲರ ಅಭಿಪ್ರಾಯ. ಸ್ವಾಮೀಜಿಯವರೇ, ಈ ನಾಟಕೋತ್ಸವ ಒಂದು ಬೆಳ್ಳಿ ಹಬ್ಬದಿಂದ ಒಂದು ಚಿನ್ನದ ಮಹೋತ್ಸವ, ವಜ್ರ ಮಹೋತ್ಸವಗಳನ್ನು ಕಾಣಬೇಕು ಅಂತ ನಮ್ಮ ಆಶಯ. ಇದಕ್ಕೆ ಕೊನೆಯದಾಗಿ ತಮ್ಮ ಒಂದು ಮಾತನ್ನ ಹೇಳುವ ಮೂಲಕ ನಾ ಈ ಚರ್ಚೆಯನ್ನ ಕೊನೆಗೊಳಿಸ್ತೇನೆ. ನಮಗೆ ಬೆಳ್ಳಿ ಮಹೋತ್ಸವ, ವಜ್ರ ಮಹೋತ್ಸವ ಇದರಲ್ಲಿ ನಂಬಿಕೆ ಇಲ್ಲ. ಬದಲಾಗಿ ಆಯಾ ಸಂದರ್ಭಕ್ಕೆ ಏನೇನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅದನ್ನು ಮಾಡ್ತಾ ಇದ್ರೆ ಅದು ತನ್ನಷ್ಟಕ್ಕೆ ತಾನೇ ಮುಂದುವರಿಕೊ ಹೋಗ್ತದೆ. ನಾವು ದೂರದ ಆಲೋಚನೆಯನ್ನು ಇಟ್ಕೊಳ್ಳೋದಕ್ಕಿಂತ ಇವತ್ತು ವರ್ತಮಾನವನ್ನ ಹೇಗೆ ವರ್ತಮಾನ ಚೆನ್ನಾಗಿತ್ತು ಅಂದರೆ ಭವಿಷ್ಯವೂ ಚೆನ್ನಾಗಿರುತ್ತೆ, ಅದರ ಮೂಲಕ ಏನಾದರೂ ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಹಾಗಾಗಿ ನಾವು ಮುಂದಿನ ಯೋಚನೆ ಮಾಡಕ್ಕೆ ಹೋಗಲ್ಲ, ಇವತ್ತು ಜನರಿಗೆ ಬೇಕಾದದ್ದನ್ನು ಕೊಡಬೇಕು, ಅದು ನಿಜವಾದ ಮುಖಂಡನ ಕೆಲಸ. ಆ ಕೆಲಸವನ್ನು ನಮ್ಮ ರಂಗಭೂಮಿ ಮಾಡ್ತಾ ಬಂದಿದೆ, ಅದು ನಮಗೆ ಸಂತೋಷವನ್ನು ನೀಡ್ತಾ ಇದೆ. ನಾಟಕಗಳ ಮೂಲ ಉದ್ದೇಶ ಕೇವಲ ಮನರಂಜನೆ ಅಷ್ಟೇ ಅಲ್ಲ, ಜನರನ್ನ ಅವ್ರನ್ನ ಚಿಂತನೆಗೆ ಒಳಪಡಿಸುವಂತಹ ಎಲ್ಲರಿಗೂ ಒಳಿತನ್ನ ಮಾಡ್ತಕ್ಕಂತ ಒಂದು ನಾಟಕೋತ್ಸವ, ಸತ್ಯವನ್ನ ಅನಾವರಣ ಮಾಡ್ತಕ್ಕಂತ ನಾಟಕೋತ್ಸವ ಸಾಣೆಹಳ್ಳಿ ನಾಟಕೋತ್ಸವ. ಈ ನಾಟಕೋತ್ಸವ ಯಶಸ್ವಿಯಾಗ್ಲಿ, ಮತ್ತೆ ಮುಂದುವರಿಯಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಮಸ್ಕಾರ, ಕಾರ್ಯಕ್ರಮ ಬಯಸ್ಕೆ ಎಲ್ಲರೂ ನಮಸ್ಕಾರ. ನಾಟಕೋತ್ಸವ ಸಾಣಿಹಳ್ಳಿಯ ನಾಟಕೋತ್ಸವ ಸಾಣಿಹಳ್ಳಿಯ ನಾಟಕೋತ್ಸವ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.